ಮುಂದೆ ಮಾಂಡೂಕೋಪನಿಷತ್. ಮಂಡೂಕ ಅಂತ ಕಪ್ಪೆಗೆ ಹೆಸರು. ವರುಣ ಮಂಡೂಕ ರೂಪವನ್ನು ಸ್ವೀಕಾರ ಮಾಡಿಕೊಂಡು ತನ್ನ ದಿವ್ಯವಾದಂತಹ ದೃಷ್ಟಿಯಿಂದ ಯಾವ ಪರಮಾತ್ಮನ ರೂಪವನ್ನು ಕಂಡುಕೊಂಡನೋ ಅಂತಹ ಉಪನಿಷತ್ತನ್ನು ಮಾಂಡೂಕೋಪನಿಷತ್ತು ಅಂತ ಕರೀತಾರೆ. ಮಾಂಡೂಕ್ಯೋಪನಿಷತ್ತು ಅಂತ ಹೇಳೋದುಂಟು. ಆ ಯಕಾರ ಬೇಡ, ಅದು ಇದಕ್ಕೆ ಅರ್ಥ ಇಲ್ಲ. ಮಂಡೂಕ ಸಂಬಂಧಿಯಾದದ್ದು ಮಾಂಡೂಕ. ಹಾಗಾದ್ರೆ ಮಂಡೂಕ ರೂಪದಿಂದ ವರುಣ ಸ್ತೋತ್ರ ಮಾಡಿದ, ತನ್ನ ದಿವ್ಯವಾದ ದೃಷ್ಟಿಯಿಂದ ಕಂಡುಕೊಂಡ ಪರಮಾತ್ಮ ವಿಷೇಕವಾದ ಉಪನಿಷತ್ತು, ಅದು ಮಾಂಡೂಕೋಪನಿಷತ್ತು ಅಂತ ಕರೀತಾರೆ. ಆಚಾರ್ಯರು ಪ್ರಾರಂಭದಲ್ಲಿ ಮಂಗಳಾಚರಣೆ ಮಾಡ್ತಾರೆ. ಪೂರ್ಣಾನಂದ ಜ್ಞಾನಶಕ್ತಿ ಸ್ವರೂಪಂ ನಿತ್ಯಮವ್ಯಯಂ ಚತುರ್ಧ ಸರ್ವಭೋಕ್ತಾರಂ ವಂದೇ ವಿಷ್ಣು ಪರಂಪದಂ. ಈ ಉಪನಿಷತ್ತಿನಲ್ಲಿ ಪರಮಾತ್ಮನ ಯಾವ ರೂಪ ಎಂತಕ್ಕಂಥದ್ದು ಪ್ರತಿಪಾದ್ಯವಾಗಿದೆಯೋ ಆ ರೂಪಕ್ಕೆ ಆಚಾರ್ಯ ನಮಸ್ಕಾರ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಉಪನಿಷತ್ತಿನಲ್ಲಿ ಹಾಗೆ ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವ ಪ್ರಾಣಿ ಹೃದಿಷ್ಠಾಯ ವಾಮನಾಯ ನಮೋ ನಮಃ ಅಂತ ಕಾಟಕೋಪನಿಷತ್ತಿನಲ್ಲಿ ಆಚಾರ್ಯರು ಮಂಗಳಾಚರಣೆ ಮಾಡಿದ್ರು. ಯಾಕೆ ಮಾಡಿದ್ರು ಅಂದ್ರೆ, ಆ ಕಾಟಕೋಪನಿಷತ್ ಪ್ರತಿಪಾದ್ಯನಾಗಿರ್ತಕ್ಕಂಥ ಪರಮಾತ್ಮ ಸರ್ವ ಜೀವ ಸರ್ವ ದೇವಾಂತರ್ಯಾಮಿಯಾಗಿರ್ತಕ್ಕಂಥ ವಾಮನ ರೂಪಿ ಪರಮಾತ್ಮ. ಹಾಗೆ ಈ ಉಪನಿಷತ್ತಿಗೆ ಭಾಷ್ಯವನ್ನು ಬರೀಬೇಕಾದ್ರೆ ಆಚಾರ್ಯರು ಒಂದೇ ವಿಷ್ಣು ಪರಂಪದಂ ಎಂಬುದಾಗಿ ಆ ಪರಮಾತ್ಮನ ಪರಂಪದಂ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂತಹ ಪಾದಗಳನ್ನು ವೈಕುಂಠ ಲೋಕವನ್ನು ಕೊಡತಕ್ಕಂತಹ ಮೋಕ್ಷವನ್ನು ಕೊಡತಕ್ಕಂತಹ ಪಾದಗಳನ್ನು ನಾನು ನಮಸ್ಕಾರ ಮಾಡ್ತೇನೆ. ಆ ಪರಮಾತ್ಮ ಎಂಥವನು ಅಂತಂದ್ರೆ ವಿಶೇಷವನ್ನು ಕೊಡ್ತಾರೆ, ಚತುರ್ಥ ಸರ್ವಭೋಕ್ತಾರಂ. ಈ ಉಪನಿಷತ್ತಿನಲ್ಲಿ ಜೀವನಿಗೆ ಸಂಬಂಧಪಟ್ಟಂತಹ ನಾಲ್ಕು ಅವಸ್ಥೆಗಳು, ಒಂದು ಜಾಗೃತ ಅವಸ್ಥೆ, ಎರಡನೇದು ಸ್ವಪ್ನಾವಸ್ಥೆ, ಮೂರನೇದು ಸುಷುಪ್ತಿಯವಸ್ಥೆ, ನಾಲ್ಕನೇದು ಜೀವನ ಊರ್ಧ್ವಗಮನ, ಈ ದೇಹ ತ್ಯಾಗವನ್ನು ಮಾಡಿ ಉತ್ಕ್ರಮಣವನ್ನು ಹೊಂದತಕ್ಕಂಥದ್ದು, ಅದು ನಾಲ್ಕನೇ ಅವಸ್ಥೆ. ಈ ನಾಲ್ಕು ಅವಸ್ಥೆಗಳಿಗೆ ಪ್ರೇರಕನಾಗಿರ್ತಕ್ಕಂತಹ ಪರಮಾತ್ಮನ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಎಂಬುವಂತಹ ನಾಲ್ಕು ರೂಪಗಳ ವಿವರಣೆಯನ್ನು ಈ ಉಪನಿಷತ್ತು ನೀಡ್ತಾ ಇದೆ. ಆದ್ದರಿಂದ ಈ ಉಪನಿಷತ್ತಿನ ಪ್ರಾರಂಭದಲ್ಲಿ ಆಚಾರ್ಯರು ಚತುರ್ಧ ಸರ್ವಭೋಕ್ತಾರಂ ಅಂತ ಆ ಪರಮಾತ್ಮನಿಗೆ ವಿಶೇಷವನ್ನು ಕೊಟ್ಟಿದ್ದಾರೆ. ಜೀವ ಜಾಗೃತ ಅವಸ್ಥೆಯಲ್ಲಿ ಸುಖವನ್ನು ಅನುಭವಿಸ್ತಾನೆ, ದುಃಖವನ್ನು ಅನುಭವಿಸ್ತಾನೆ. ಆದರೆ ಪರಮಾತ್ಮ ಜೀವ ಯಾವ ಸುಖವನ್ನು ಅನುಭವಿಸ್ತಾನೋ ಆ ಸುಖವನ್ನು ತಾನು ಅನುಭವಿಸ್ತಾನೆ. ಜಾಗೃತ ಅವಸ್ಥೆಯಲ್ಲಿ ಜೀವರಿಗಾಗುವಂತಹ ಸುಖ ಏನಿದೆಯೋ ಅದನ್ನು ಪರಮಾತ್ಮ ಅನುಭವಿಸ್ತಾನೆ. ಹಿಂದೆ ಕಾಟಕೋಪನಿಷತ್ತಿನಲ್ಲಿ ಬಂದಿತ್ತು, ಋತಂ ಪಿಬಂತೌ ಸುಕೃತಸ್ಯ ಲೋಕೇ ಅಂತ. ಪರಮಾತ್ಮನ ಆತ್ಮ ಅಂತರಾತ್ಮ ಎಂಬತಕ್ಕಂತಹ ರೂಪಗಳು, ಒಂದು ಜೀವಾಂತರ್ಯಾಮಿಯಾದ ರೂಪ, ಇನ್ನೊಂದು ದೇಹಾಂತರ್ಯಾಮಿಯಾಗಿರ್ತಕ್ಕಂತಹ ರೂಪ, ಈ ಎರಡು ರೂಪಗಳಿಂದ ಪರಮಾತ್ಮ ಋತಂ ಅಂದ್ರೆ ಶುಭ ಕರ್ಮವನ್ನು ಶುಭ ಫಲವನ್ನು ಭೋಗ ಮಾಡುತ್ತಾನೆ ಅಂತ. ಹಾಗೆ ಇಲ್ಲಿಯೂ ಕೂಡ ಜಾಗೃತ ಅವಸ್ಥೆಯಲ್ಲಿ ಜೀವ ಏನು ಸುಖವನ್ನು ಅನುಭವಿಸ್ತಾನೋ ಅದನ್ನು ಜೀವನ ಒಳಗಡೆ ಇದ್ದುಕೊಂಡು ಪರಮಾತ್ಮ ಅನುಭವಿಸ್ತಾ ಇದ್ದಾನೆ. ಸ್ವಪ್ನಾವಸ್ಥೆಯಲ್ಲೂ ಜೀವನಿಗೆ ಸುಖ ಆಗುತ್ತೆ ದುಃಖ ಆಗುತ್ತೆ, ಎಲ್ಲರ ಅನುಭವಕ್ಕೂ ಬಂದಿರತಕ್ಕಂಥದ್ದು. ಇವತ್ತು ಕೆಟ್ಟ ಸ್ವಪ್ನ ಬಿತ್ತು ಅಂತ ನಮಗೆ ಬೀಳೋದೇ ಅದು, ಒಳ್ಳೆ ಸ್ವಪ್ನ ಬೀಳ್ಬೇಕು ಅಂದ್ರೆ ಅದು ಕೂಡ ಬೀಳೋದಿಲ್ಲ. ಆ ಕೆಟ್ಟ ಸ್ವಪ್ನ ಬಿದ್ದಾಗ ಜೀವನಿಗೆ ಮಲಗದಾಗೂ ನೀನು ನೆಮ್ಮದಿಯಿಂದ ಇರಬೇಡ ಅಂತ ಕೆಟ್ಟ ಸ್ವಪ್ನ ಬೀಳ್ತಾ ಇರುತ್ತೆ. ಆ ಕೆಟ್ಟ ಸ್ವಪ್ನ ಬಿದ್ದಾಗ ಆಗತಕ್ಕಂತಹ ದುಃಖ ಜೀವನಿಗೆ ಅಥವಾ ದೈತ್ಯರಿಗೆ, ಒಳಗಿರ್ತಕ್ಕಂತಹ ದೈತ್ಯರಿಗೆ. ಏನಾದರೂ ಜೀವ ಒಳ್ಳೆ ಸ್ವಪ್ನ ಬಿದ್ದಿದೆ ಸಂತೋಷ ಅನುಭವಿಸ್ತಾನೆ ಅಂತಂದ್ರೆ ಆ ಸಂತೋಷವನ್ನು ಪರಮಾತ್ಮನು ತೈಜಸ ರೂಪದಿಂದ ಅನುಭವಿಸ್ತಾನೆ ಅಂತ, ಎರಡನೇ ರೂಪದಿಂದ ಸುಖಾನುಭವ. ಹಾಗೆ ನಿದ್ರಾವಸ್ಥೆಯಲ್ಲಿ ಪ್ರತಿಯೊಬ್ಬ ಜೀವರಿಗೂ ಸುಖ ಎಂತಕ್ಕಂಥದ್ದು ಆಗ್ತಾ ಇದೆ. ನಿದ್ರೆ ಅಂತಂದ್ರೆ ಅದರಷ್ಟು ಸುಖ ಎಂತಕ್ಕಂಥದ್ದು ಇಲ್ಲವೇ ಇಲ್ಲ. ಎಷ್ಟೇ ದುಃಖ ಎಷ್ಟೇ ಸಮಸ್ಯೆ ಎಲ್ಲವನ್ನೂ ಕೂಡ ಮರೆತು ಸುಖವಾಗಿರುವಂತಹ ಕಾಲ ಅಂತಂದ್ರೆ ನಿದ್ರಾ ಕಾಲ. ಹಾಗಾದ್ರೆ ಸುಷುಪ್ತಿಯವಸ್ಥೆಯಲ್ಲಿ ಜೀವ ಸುಖವನ್ನು ಅನುಭವಿಸ್ತಾನೆ. ಆ ಪರಮಾತ್ಮನು ಕೂಡ ಜೀವನ ಒಳಗಡೆ ಇದ್ದುಕೊಂಡು ತಾನು ಸುಖವನ್ನು ಅನುಭವಿಸಿ ಜೀವನಿಗೆ ಸುಖಾನುಭವ ಬರುವ ಹಾಗೆ ಮಾಡ್ತಾನೆ. ಆಮೇಲೆ ಜೀವ ಉತ್ಕ್ರಮಣವನ್ನು ಹೊಂದಬೇಕು. ಯಾರು ಉತ್ಕ್ರಮಣ ಹೊಂದ್ತಾರೆ? ಶರೀರದಿಂದ ಎಲ್ಲರೂ ಹೊರಗೆ ಬರ್ತಾರೆ, ಆದರೆ
ಜೀವರಲ್ಲಿ ಏನು ಬ್ರಹ್ಮನಾಡಿ ಅಥವಾ ಸುಷುಮ್ನಾನಾಡಿ ಅಂತ ಕರೀತಾರೆ, ಈ ಸುಷುಮ್ನಾನಾಡಿಯಿಂದ ಜೀವ ಹೊರಗೆ ಬರ್ತಾನೆ ಅಂತಂದ್ರೆ ಆ ಜೀವ ಪುನಃ ಈ ಪ್ರಾಕೃತಿಕವಾಗಿರ್ತಕ್ಕಂತಹ ಶರೀರದಲ್ಲಿ ದುಃಖವನ್ನು ಅನುಭವಿಸುವಂತಹ ಪ್ರಸಂಗ ಅವನಿಗಿಲ್ಲ. ಹಾಗಾದ್ರೆ ಆ ಜೀವ ತನ್ನ ಸುಷುಮ್ನಾನಾಡಿಯಿಂದ ಹೊರಗೆ ಬಂದ ಉತ್ಕ್ರಮಣ ಹೊಂದಿದ್ದಾನೆ ಅಂತಂದ್ರೆ ಆ ಉತ್ಕ್ರಮಣ ಕಾಲದಲ್ಲಿ ಜೀವನಿಗೆ ಸಂತೋಷ ಆಗುತ್ತೆ. ಉತ್ಕ್ರಮಣ ಕಾಲದಲ್ಲಿ ಮಾತ್ರ ಅಲ್ಲ, ಆ ಉತ್ಕ್ರಮಣ ಹೊಂದಕ್ಕಿಂತ ಮೊದಲು ಕೂಡ ಜೀವನಿಗೆ ಅತಿಯಾದ ಸಂತೋಷ ಆಗಿರುತ್ತೆ. ಮೋಕ್ಷದಲ್ಲಿ ಏನು ಸುಖ ಆಗುತ್ತೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಸುಖ ಅಷ್ಟೆ. ಯಾಕೆ? ಉತ್ಕ್ರಮಣ ಹೊಂದಬೇಕು ಅಂತಂದ್ರೆ ದೇವರ ಸಾಕ್ಷಾತ್ಕಾರ ಆಗಿರ್ಲೇಬೇಕು. ದೇವರ ಸಾಕ್ಷಾತ್ಕಾರ ಆಗಲಿಲ್ಲ ಅಂತಂದ್ರೆ ಜೀವ ಶರೀರದಿಂದ ಹೊರಗೆ ಬರ್ತಾನಂತೆ. ಪರಮಾತ್ಮನ ಸಾಕ್ಷಾತ್ಕಾರ ಆಗಿದೆ ಅಂತಂದ್ರೆ ಜೀವ ಶರೀರದ ಹೊರಗೆ ಬರೋದಲ್ಲ, ಅವನು ಉತ್ಕ್ರಮಣ ಹೊಂದ್ತಾನೆ. ಹಾಗಾದ್ರೆ ಆ ಜೀವ ಉತ್ಕ್ರಮಣ ಹೊಂದುವಂತಹ ಕಾಲದಲ್ಲಿಯೂ ಜೀವನಿಗೆ ಅತಿಯಾದ ಸಂತೋಷ ಆಗ್ತಾ ಇದೆ. ಆ ಸಂತೋಷವನ್ನು ಜೀವ ಪರಮಾತ್ಮ ಅನುಭವಿಸಿ ಜೀವನಿಗೆ ಕೊಡ್ತಾ ಇದ್ದಾನೆ. ಅದರಿಂದ ಚತುರ್ಥ ಸರ್ವಭೋಕ್ತಾರಂ, ನಾಲ್ಕು ಅವಸ್ಥೆಗಳಲ್ಲಿ ಜೀವನ ಒಳಗಡೆ ಇದ್ದುಕೊಂಡು ಸುಖವನ್ನು ಅನುಭವಿಸತಕ್ಕಂತಹ ಆ ಪರಮಾತ್ಮ. ಈ ಉಪನಿಷತ್ತಿನಲ್ಲಿ ಪರಮಾತ್ಮನ ಬಗ್ಗೆ ಏನ್ ಹೇಳ್ತಾರೆ? ಜೀವರು ಅನೇಕ ಸಂಖ್ಯಾತರಾದ ಜೀವರಿದ್ದಾರೆ. ಎಲ್ಲಾ ಜೀವರಲ್ಲಿ ಪರಮಾತ್ಮ ಇದ್ದಾನೆ. ಎಲ್ಲಾ ಜೀವರಲ್ಲಿ ಪರಮಾತ್ಮ ಇದ್ರೆ ಎಲ್ಲಾ ಜೀವರಲ್ಲಿ ಆಗತಕ್ಕಂತ ದುಃಖಾದಿಗಳು ಪರಮಾತ್ಮನಿಗೆ ಬಂತು ಅಂತಾದ್ರೆ ಪರಮಾತ್ಮನ ಅವಸ್ಥೆ ಅಂತ. ಪರಮಾತ್ಮನಿಗೆ ಕೈ ಮುಗಿಬೇಕು ಅಂತ ಅಂತದೇ ಇಲ್ಲ. ಪರಮಾತ್ಮನ ಬಗ್ಗೆ ನಮಗೆ ಅಯ್ಯೋ ಪಾಪ ಅಂತ ಅನಿಸ್ಬೇಕು. ಆದರೆ ಎಲ್ಲ ಜೀವರ ಒಳಗಡೆ ಇರತಕ್ಕಂತಹ ಜಾಗೃತಾವಸ್ಥಾ ಪ್ರೇರಕ, ಸ್ವಪ್ನಾವಸ್ಥಾ ಪ್ರೇರಕ, ಸುಷುಪ್ತಾವಸ್ಥಾ ಪ್ರೇರಕ, ಹಾಗೆ ಉತ್ಕ್ರಮಣಾವಸ್ಥಾ ಪ್ರೇರಕನಾಗಿರ್ತಕ್ಕಂತಹ ಪರಮಾತ್ಮ ಅವನೇನಾಗಿದ್ದಾನೆ? ಪೂರ್ಣವಾದ ಆನಂದ ಉಳ್ಳವನೇ ಆಗಿದ್ದಾನೆ. ಯಾವ ಕಾಲದಲ್ಲಿಯೂ ಜೀವನಿಗೆ ಪರಮಾತ್ಮನಿಗೆ ದುಃಖ ಇರ್ತಕ್ಕಂಥದ್ದಿಲ್ಲ. ಒಂದು ಗಂಟೆಗಿಂತ ಜಾಸ್ತಿ ಪ್ರವಚನ ಕೇಳಿದೆವು ಅಂತಂದ್ರೆ ನಮ್ಗೆ ಸುಸ್ತಾಗೋದು. ಇವತ್ತು ಒಂದೂವರೆ ಗಂಟೆ ಎರಡು ಗಂಟೆ ಪ್ರವಚನ ಕೇಳಿದ್ವಿ ಅಂತ ಮನೆಗೆ ಹೋದ ಕೂಡಲೇ ಕಾಫಿ ಕುಡಿಬೇಕು, ಜ್ಯೂಸ್ ಕುಡಿಬೇಕು ಅಂತ ಅನ್ಕೊಳ್ತೇವೆ. ಒಂದು ಗಂಟೆ ಹೆಚ್ಚು ಕೆಲಸ ಮಾಡಿದೆವು, ಅರ್ಧ ಗಂಟೆ ಕೆಲಸ ಮಾಡಿದೆವು ಅಂತಂದ್ರೆ ನಮಗೆ ಶ್ರಮ ಆಗುತ್ತೆ. ಆದ್ರೆ ಪರಮಾತ್ಮ ಎಡಬಿಡದೆ ನಾಲ್ಕು ಅವಸ್ಥೆಗಳಲ್ಲಿ ಜೀವನನ್ನು ಪ್ರೇರಣೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಪರಮಾತ್ಮನಿಗೆ ಏನಾದ್ರೂ ಶ್ರಮ ಆಗುತ್ತಾ? ಅದಕ್ಕೆ ಹೇಳ್ತಾರೆ ಪೂರ್ಣಾನಂದ ಅಂತ. ಈ ಉಪನಿಷತ್ತು ಪರಮಾತ್ಮ ಎಲ್ಲಾ ಅವಸ್ಥೆಗಳಿಗೆ ಪ್ರೇರಕನಾದ್ರೂ ಅವನಿಗೆ ಯಾವ ರೀತಿಯಾದ ಶ್ರಮವೂ ಇಲ್ಲ, ಪರಿಪೂರ್ಣವಾದ ಆನಂದ ಉಳ್ಳವನೇ ಆಗ್ತಾನೆ. ಅದಕ್ಕೆ ಪೂರ್ಣಾನಂದ ಅಷ್ಟೇ ಅಲ್ಲ, ಪರಮಾತ್ಮ ಒಬ್ಬೊಬ್ಬ ಜೀವರನ್ನು ಒಂದೊಂದು ರೀತಿಯಲ್ಲಿ ನಿಯಮನ ಮಾಡ್ತಾನೆ. ಆ ನಿಯಮನ ಮಾಡಬೇಕಾದ್ರೆ ಎಲ್ಲಿಯೂ ವ್ಯತ್ಯಾಸ ಆಗೋದಿಲ್ಲ. ಜೀವ ಬೇಕಾದಷ್ಟು ತಪ್ಪು ಮಾಡ್ತಾನೆ. ಅನೇಕ ರೀತಿಯಾಗಿರ್ತಕ್ಕಂತಹ ವ್ಯತ್ಯಾಸ ಇರ್ತಕ್ಕಂತಹದ್ದು ಜೀವನಿಂದ ನಡೀತಾ ಇರುತ್ತೆ. ಪರಮಾತ್ಮ ಏನಾದ್ರೂ ಮರೆತು ಹೆಚ್ಚು ಕಡಿಮೆ ಮಾಡ್ತಾನ ಅಂತೇನಾದ್ರೂ ಸಂದೇಹ ಬಂದ್ರೆ ಅದಕ್ಕೆ ಉಪನಿಷತ್ತು ಹೇಳುತ್ತೆ ಸರ್ವವಿದ ಸರ್ವಜ್ಞ ಅಂತ. ಪರಮಾತ್ಮ ಎಲ್ಲವನ್ನೂ ತಿಳಿದವನಾಗಿದ್ದಾನೆ. ಯಾವ ಕಾಲದಲ್ಲಿಯೂ ಜೀವನನ್ನು ನಿಯಮನ ಮಾಡಬೇಕಾದ್ರೆ ಪರಮಾತ್ಮನಿಗೆ ಸ್ವಲ್ಪವೂ ಕನ್ಫ್ಯೂಸ್ ಆಗೋದಿಲ್ಲ. ವಿಸ್ಮರಣೆ ಅಂತಕ್ಕಂಥದ್ದು ಪರಮಾತ್ಮನಿಗಿಲ್ಲ. ಒಬ್ಬ ಜೀವನಿಗೆ ಆಗಬೇಕಾದಂತಹ ಅನುಭವ ಇನ್ನೊಬ್ಬ ಜೀವನಿಗೆ ಬಂತು, ಅಯ್ಯೋ ಹೀಗ್ ಮಾಡಿದನಲ್ಲ ಅಂತ ತಲೆ ಕೆರ್ಕೊಳ್ತಾನೆ ಅಂತಂದ್ರೆ ದೇವರಲ್ಲಿ ಇಂತಹ ಪ್ರಸಂಗ ಇದವೇ ಇಲ್ಲ. ಯಾಕೆ? ಪೂರ್ಣ ಜ್ಞಾನ. ಪರಮಾತ್ಮ ಎಲ್ಲಾ ಕರ್ಮವನ್ನು ಮಾಡುತ್ತಾನೆ. ಕರ್ಮ ಮಾಡಬೇಕಾದ್ರೆ ಪೂರ್ಣವಾದ ಆನಂದ ಇದೆ, ಕರ್ಮವನ್ನು ಮಾಡಬೇಕಾದ್ರೆ ಸರಿಯಾದ ಜ್ಞಾನ ಇದೆ ಎಂಬುದಾಗಿ ಈ ಉಪನಿಷತ್ತು ಹೇಳುತ್ತೆ. ಅಷ್ಟೇ ಅಲ್ಲ ನೋಡಿ, ನಾವೇ ನಿದ್ದೆ ಮಾಡಬೇಕು ಅಂತ ಅನ್ಕೊಂಡಿರ್ತೇವೆ. ಪುರಾಣ ಕೂತಾಗ್ಬಿಟ್ರೆ ಬೇರೆ ಕಡೆ ನಿದ್ದೆ ಬರಲ್ಲ. ಹಾಗಾದ್ರೆ ನಿದ್ದೆ ಬಯಸ್ತಾಗ ಬರಲ್ಲ. ಜೀವರಿಗೆ ಪರಮಾತ್ಮ ನಿದ್ರೆ ಬರುವಂತೆ ಮಾಡಬೇಕು, ಅದೇ ಸಾಧ್ಯ. ಅದಕ್ಕೆ ಹೇಳ್ತಾರೆ ಯಾರು ನಿದ್ದೆ ಮಾಡ್ತಾರೋ ಅವರಿಗೇನೆ ನಿದ್ದೆ ಮಾಡ್ಲಿಕ್ಕಾಗಲ್ಲ. ಹಾಗಿರ್ಬೇಕಾದ್ರೆ ಆ ಜೀವನಿಗೆ ನಿದ್ದೆ ಕೊಡ್ತಾನೆ ಅಂತಂದ್ರೆ ಪರಮಾತ್ಮನಿಗೆ ಎಂತ ಶಕ್ತಿ ಇರಬೇಕು? ಪೂರ್ಣ ಶಕ್ತಿ. ಯಾವ ಯಾವ ಕಾಲದಲ್ಲಿ ಯಾವ ಯಾವ ಜೀವನಿಗೆ ಏನೇನು ಆಗಬೇಕೋ ಅದನ್ನು ಮಾಡಿಸುವಂತಹ ಶಕ್ತಿ ಕೂಡ ಪರಮಾತ್ಮನಿಗಿದೆ. ಈಗ ಆನಂದದಿಂದ ಮಾಡ್ತಾನೆ, ಜ್ಞಾನಪುರಸ್ಸರವಾಗಿ ಮಾಡ್ತಾನೆ, ಅವನಲ್ಲಿ ಅಸಾಮರ್ಥ್ಯ ಇರ್ತಕ್ಕಂತಹದ್ದು ಯಾವ ಕಾಲದಲ್ಲಿಯೂ ಇಲ್ಲ. ಹೀಗೆ ಪೂರ್ಣ ಆನಂದ ಜ್ಞಾನ ಶಕ್ತಿ ಸ್ವರೂಪಂ. ಏನೋ ಪರಮಾತ್ಮನಿಗೆ ಜ್ಞಾನ ಬಂದಿದೆ, ಅವನು ವೇದಗಳನ್ನು ಉಪನಿಷತ್ತುಗಳನ್ನು ಚೆನ್ನಾಗಿ ಉರು ಹೊಡೆದು ಅಧ್ಯಯನ ಮಾಡಿ
ಪರಮಾತ್ಮನಿಗೆ ಜ್ಞಾನ ಬಂದಿದೆ ಅಂತ ಅರ್ಥವ? ಅಥವಾ ಅವನಿಗಿರತಕ್ಕಂತಹ ಆನಂದ ಯಾವುದಾದ್ರೂ ಪದಾರ್ಥಗಳಿಂದ ಬಂದಿದೆ ಅಂತ ಅರ್ಥವ? ಏನಾದ್ರೂ ಪರಮಾತ್ಮ ವ್ಯಾಯಾಮ ಮಾಡಿ ಶಕ್ತಿಯನ್ನು ಪಡ್ಕೊಂಡಿದಾನ? ಅದಕ್ಕೆ ಹೇಳ್ತಾರೆ ಸ್ವರೂಪಂ, ಪರಮಾತ್ಮನ ಆನಂದ, ಪರಮಾತ್ಮನ ಜ್ಞಾನ, ಪರಮಾತ್ಮನ ಸ್ವರೂಪ ಎಲ್ಲವೂ, ಪರಮಾತ್ಮನ ಶಕ್ತಿ ಎಲ್ಲವೂ ಕೂಡ ಅವನ ಸ್ವರೂಪಭೂತವಾಗಿರತಕ್ಕಂಥದ್ದು. ಯಾವುದು ಬಾಹ್ಯವಾದದ್ದಲ್ಲ, ಪ್ರಾಕೃತಿಕವಾದದ್ದಲ್ಲ, ಅಥವಾ ಟೆಂಪ್ರರಿ ಆಗಿರ್ತಕ್ಕಂಥದ್ದಲ್ಲ, ಅದು ಸಹಜವಾಗಿ ಸ್ವಾಭಾವಿಕವಾಗಿರ್ತಕ್ಕಂಥದ್ದು. ಅಂತಹ ಸ್ವರೂಪ ಪರಮಾತ್ಮನದ್ದು. ಈ ಸ್ವರೂಪ ಏನೋ ಇರಬಹುದು, ಯಾವತ್ತಾದರೂ ಒಂದು ದಿವಸ ಇಲ್ಲ ಅಂತಾಗಿ ಹೋಗುತ್ತೋ ಏನೋ. ಅದಕ್ಕೆ ಉಪನಿಷತ್ತು ಮುಂದೆ ಹೇಳುತ್ತೆ ನಿತ್ಯಂ, ಪರಮಾತ್ಮನ ಈ ಸ್ವರೂಪ ಯಾವತ್ತೂ ನಾಶ ಆಗೋದಿಲ್ಲ. ಜೀವ ಬದುಕಿರ್ತಾನೆ, 100 ವರ್ಷ ಬದುಕಿದ್ದಾನೆ, ಆದರೆ ಜೀವನಲ್ಲಿ 100 ವರ್ಷ ಆಯುಷ್ಯ ಇದ್ರೂ ಕೂಡ ಏನಾಗುತ್ತೆ, ವೃದ್ಧಿ ಘಾತಗಳಿರುತ್ತೆ. ಪರಮಾತ್ಮನಲ್ಲಿ ಪೂರ್ಣ ಜ್ಞಾನ ಆನಂದ ಶಕ್ತಿ ಎಲ್ಲ ಇದೆ, ಅದು ಸ್ವಲ್ಪ ಘಾತ ಆಗಬಹುದು. ಅದಕ್ಕೆ ಉಪನಿಷತ್ತಿನಲ್ಲಿ ಮುಂದೆ ಹೇಳ್ತಾರೆ ಅವ್ಯಯಂ ಅಂತ. ಪರಮಾತ್ಮನಲ್ಲಿರ್ತಕ್ಕಂತಹ ಆನಂದ ಜ್ಞಾನ ಶಕ್ತಿ ಯಾವ ಕಾಲದಲ್ಲಿಯೂ ಗ್ರಾಸ ಆಗೋದಿಲ್ಲ. ಹೀಗೆ ಪರಿಪೂರ್ಣವಾಗಿರ್ತಕ್ಕಂತಹ ಆನಂದ ಜ್ಞಾನ ಶಕ್ತಿ ಅದು ನಿತ್ಯ, ಅದು ಅವ್ಯಯ. ವ್ಯಯ ಅಂದ್ರೆ ಗ್ರಾಸ, ಅವ್ಯಯ ಅಂದ್ರೆ ಗ್ರಾಸ ಇಲ್ಲ. ಗ್ರಾಸ ಇಲ್ಲದೆ ಇರತಕ್ಕಂತಹ ಈ ಸ್ವರೂಪ ಪರಮಾತ್ಮನದ್ದು. ಇಂತಹ ಸ್ವರೂಪದಿಂದ 4 ಅವಸ್ಥೆ ಜೀವನಿಗಿದೆ. ಆ ಅವಸ್ಥೆಯನ್ನು ಪ್ರೇರಣೆ ಮಾಡಿ ಜೀವನಿಗೆ ಸುಖವನ್ನು ಕೊಡ್ತಾ ತಾನು ಸುಖವನ್ನು ಅನುಭವಿಸುವಂತಹ ಯಾವ ಪರಮಾತ್ಮ ಇದ್ದಾನೆ ಅವನ ಉತ್ತಮವಾಗಿರ್ತಕ್ಕಂತಹ ಸ್ವರೂಪವನ್ನು ನಾನು ನಮಸ್ಕಾರ ಮಾಡುತ್ತೇನೆ ಎಂಬುದಾಗಿ ಆಚಾರ್ಯರು ಮಂಗಳಾಚರಣೆಯನ್ನು ಮಾಡುತ್ತಾರೆ. ಅಷ್ಟೇ ಅಲ್ಲ, ಈ ಉಪನಿಷತ್ತಿನಲ್ಲಿ ವಿಷಯ ಏನು, ಈ ಉಪನಿಷತ್ತಿಗೆ ಅಧಿಕಾರಿಗಳು ಯಾರು, ಇದರಿಂದ ಫಲ ಏನು, ಸಂಬಂಧ ಏನು ಅನ್ನೋದನ್ನು ಕೂಡ ಆಚಾರ್ಯರು ಈ ಮಂಗಳಾಚರಣೆ ಶ್ಲೋಕದಿಂದ ನಿರೂಪಣೆ ಮಾಡಿದ್ದಾರೆ. ಏನು ಅಂತ ನಾಳೆ ದಿವಸ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ವಾಲಂ ಸುರ್ಮೇ ಪರಮಸ್ತು.